ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಪುಣ್ಯದ ಕರಿಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆ ಹೊರತು ಮೋಸ ಮಾಡಿದವರಿಗಲ್ಲ. ಮೋಸ ಮಾಡಿದವರಿಗೆ ಪಾಪದ ಫಲ ಕಟ್ಟಿಟ್ಟ ಬುತ್ತಿ. ಮೋಸ ಹೋದೆ ಎಂದು ದುಃಖಿಸಬೇಡ. ನನ್ನ ನಂಬಿದವರಿಗೆ ಮೋಸವಾದರೆ ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಸಿಯೇ ಸೃಷ್ಟಿಸಿರುತ್ತೇನೆ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಸೇಡು ತೀರಿಸಿಕೊಳ್ಳುತ್ತೇನೆ. ಒಮ್ಮೆ ಕ್ಷಮಿಸಿ ನೋಡು, ಮತ್ತೊಮ್ಮೆ ಕ್ಷಮಿಸಿ ಬಿಡು. ಗೊತ್ತಿದ್ದು ಅದೇ ನಿನ್ನ ಜೀವನದಲ್ಲಿ ಈ ಮರಳಿ ಕಳಿಸುತ್ತಾ ಇದ್ದರೆ ತಿಳಿದುಕೋ, ಅದು ನಿನಗೆ ಮಾಡುತ್ತಿರುವ ಮೋಸ ಎಂದು. ಅದನ್ನು ತಿಳಿದು ಸುಮ್ಮನಾಗಿ ದೂರ ನೀನೇ ಸರಿದು ಬಿಡು, ಆಗ ನಿನಗೆ ಒಳ್ಳೆಯದು. ಮೋಸ ಮಾಡುವವರಿಗೆ ಭಗವಂತನೇ ಒಂದು ಗತಿ ಕಾಣಿಸುತ್ತಾನೆ. ಯೋಚಿಸಬೇಡ, ಮೋಸ ಮಾಡಿದವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗಬೇಡ. ನೆನಪಿರಲಿ, ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತವೆ. ಒಳ್ಳೆಯ ಜನರು ಯಾರಿಗೂ ಮೋಸವನ್ನು ಮಾಡುವುದಿಲ್ಲ. ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ನಿಮಗೆ ನೋವು ಶಾಶ್ವತವಲ್ಲ, ಎಲ್ಲದಕ್ಕೆ ಅಂತ್ಯ ಇರುತ್ತದೆ. ಯಾರಾದರೂ ಮೋಸ ಮಾಡಿದ ಅವರ ಮೋಸಕ್ಕೆ ಸಮಯವೇ ತಕ್ಕ ಪಾಠ ಕಲಿಸುತ್ತದೆ. ಮೋಸ ಹೋದೆ ಎಂದು ದುಃಖಿಸಬೇಡ. ಮೋಸ ಮಾಡಿದರೂ ಅನ್ಯಾಯಕ್ಕೆ ತಕ್ಕ ಫಲ ಅನುಭವಿಸಲೇಬೇಕು. ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಳ್ಳೋರಿಗೆ ಮೋಸ ಮಾಡೋಕೆ ಬರಲ್ಲ. ಮೋಸ ಮಾಡೋರಿಗೆ ಕೋಪನೇ ಬರಲ್ಲ. ಮೋಸ ಮಾಡಿದವರಿಗೆ ನಸುನಕ್ಕು ಹೇಳಿ ಬಾ, ನಿನಗೆ ನಾನೇನು ಮಾಡುವುದಿಲ್ಲ, ಏಕೆಂದರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನ ಬಿಡುವುದಿಲ್ಲ ಎಂದು. ನಿಮಗೆ ಯಾರು ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನೀವೇ ದುಡುಕಿ ಮೋಸ ಹೋದರೆಂದು ಸಮಾಧಾನ ಮಾಡಿಕೊಳ್ಳುವುದೇ ಉತ್ತಮ. ಈ ನನ್ನ ಮಾತುಗಳು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.